ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಬಹು ನಿರೀಕ್ಷಿತ ರಜನಿಕಾಂತ್ ಅವರ ನಟನೆಯ ವೇಟನ್ ಸಿನಿಮಾ ರಿಲೀಸ್ ಆಗಿದೆ. ಪ್ರಪಂಚದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ, ಆದ್ರೆ ಹಿಟ್ಟಾ ಫ್ಲಾಪಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಿನಿಮಾನ ಯಾಕೆ ನೋಡ್ಬೇಕು, ಟ್ರೇಲರ್ ಏನಾದ್ರೂ ಚಿತ್ರಕ್ಕೆ ಮೈನಸ್ ಆಯ್ತಾ, ರಜನಿಕಾಂತ್ ಅವರ ನಟನೆ ಹೇಗಿದೆ, ಯಾವ ಪಾತ್ರಗಳು ಪ್ಲಸ್ ಆಗುತ್ತೆ, ಈ ಬಗ್ಗೆ ಹೇಳ್ತಾ ಹೋಗ್ತಾ ಹೋದ್ರೆ, ಮೊದಲನೇದಾಗಿ ಚಿತ್ರದಲ್ಲಿ ರಜನಿಕಾಂತ್ ಅವರ ನಟನೆ, ಚಿತ್ರದಲ್ಲಿ ರಜನಿಕಾಂತ್ ಅವರ ಒಂದು ಆಕ್ಟಿಂಗ್ ಏನಿದೆ ಅದಕ್ಕೆ ಎಲ್ಲಾ ಪ್ರೇಕ್ಷಕರು ಕೂಡ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಬರುವಂತಹ ಅಮಿತಾಬ್ ಬಚ್ಚನ್ ಅವರ ಪಾತ್ರವೂ ಕೂಡ ಒಂದು ತೂಕವನ್ನ ಒಳಗೊಂಡಿದೆ. ಇನ್ನು ಫಹಾದ್ ಫಾಜಿಲ್ ಅವರ ನಟನೆ ಇದೆಯಲ್ಲ, ಚಿತ್ರಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್, ಹಾಗೆ ಅವರ ನಟನೆ ಎಂಥವರನ್ನು ಕೂಡ ಅಂದ್ರೆ ಎಲ್ಲರ ನಟನೆಯೂ ಕೂಡ ಅವರು ನುಂಗ್ತಾರೆ ಅಂತಾನೆ ಹೇಳ್ಬೋದು. ಜೈಲನ್ ಸಿನಿಮಾ ಆದ್ಮೇಲೆ ವೇಟಯನ್ ಸಿನಿಮಾ ಬಹು ನಿರೀಕ್ಷೆಯನ್ನ ಹಾಕಿತ್ತು. ಆ ಸಿನಿಮಾದ ಒಂದಷ್ಟು ಸಾಂಗ್ಸ್ ಗಳು ಕೂಡ ಹಿಟ್ ಆಗಿತ್ತು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರೆಂಡ್ ಆಗಿತ್ತು. ಅಂಡ್ ಟ್ರೇಲರ್ ಬಿಡುಗಡೆ ಆದ್ಮೇಲೆ ಚಿತ್ರದ ಬಗೆಗಿನ ಒಂದು ನಿರೀಕ್ಷೆ ಕಡಿಮೆ ಆದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಚಿತ್ರದ ಟ್ರೇಲರ್ ಆ ಒಂದು ಚಿತ್ರದ ಬಿಡುಗಡೆಗೆ ಜೀವಾಳ ಅಂತ ಹೇಳ್ತಾರೆ. ಟ್ರೇಲರ್ ನೋಡ ಎಷ್ಟೋ ಮಂದಿ ಹೋಗ್ತಾರೆ, ಟ್ರೇಲರ್ ನಲ್ಲೇ ಕಥೆಯನ್ನ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ ರಜನಿಯ ವೇಟಯನ್ ಟೀಮ್. ಯಾಕಂದ್ರೆ ಹೇಳಿದ್ರೆ ಆ ಒಂದು ಟ್ರೇಲರ್ ನಲ್ಲೇ ಗೊತ್ತಾಗುತ್ತೆ ರಜನಿಯವರ ಪಾತ್ರ ಏನಿದೆ ಅಂತ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ ಇಲ್ಲಿ ರಜನಿಕಾಂತ್ ಅವರು ಕಾಣಿಸ್ಕೊಂಡಿರುವುದು, ಎಷ್ಟೋ ಮಂದಿ ಅಮಾಯಕರ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ಸಿನಿಮಾವನ್ನ ಹೆಣೆಯಲಾಗಿದೆ. ರಜನಿಕಾಂತ್ ಅವರ ನಟನೆ ಚೆನ್ನಾಗಿದೆ, ಆದ್ರೆ ನಾರ್ಮಲ್ ಆಗಿದೆ ಕತೆ ಅನ್ನುವಂತ ಟಾಕ್ಸ್ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲಾ ಕಡೆ ಕೂಡ ಬಂಪರ್ ಓಪನಿಂಗ್ ಅನ್ನ ಪಡೆಯುತ್ತೆ, ಬಾಕ್ಸ್ ಆಫೀಸ್ ಅನ್ನ ಧೂಳೆ ಬಿಸುತ್ತೆ ಅಂತ ಅನ್ನುವಂತಹ ನಿರೀಕ್ಷೆ ಇದೆ. ಬೆಳಗ್ಗೆ ಕೆಲವೊಂದು ಕಡೆ ಅಂದ್ರೆ ನಾವು ಬುಕ್ ಮಾಡೋದಕ್ಕೆ ಹೋದಾಗ ಕೆಲವೊಂದು ಕಡೆ ಹೌಸ್ಫುಲ್ ಆಗಿದ್ದು ಬಿಟ್ರೆ ರಜನಿ ಅವರ ಹಿಂದಿನ ಸಿನಿಮಾಗಳು ಹುಟ್ಟುಹಾಕಿದಂತಹ ನಿರೀಕ್ಷೆಯನ್ನ ವೇಟಯನ್ ಪಡೆಯುವಲ್ಲಿ ಒಂದಿತಿ ಕಡಿಮೆ ಆಗಿದೆ ಅವರ ಒಂದು ಅಪ್ಪರ ಅಂತಾನೆ ಹೇಳ್ಬೋದು. ಜೈಲರ್ ಒಳ್ಳೆ ರೆಸ್ಪಾನ್ಸ್ ಪಡೆದಿತ್ತು, ಬಟ್ ವೇಟಯನ್ ಅವರ ನಿರೀಕ್ಷೆಯನ್ನ ಹುಸಿಗೊಳಿಸ್ತಾ ಇದೆ. ಪ್ರಮೋಷನ್ ಏನಾದ್ರೂ ಈ ಒಂದು ವಿಚಾರದಲ್ಲಿ ಕೈ ಕೊಡ್ತಾ, ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಒಂದು 4 ದಿನದ ಹಿಂದೆ ರಜನಿಕಾಂತ್ ಅವರು ಆರೋಗ್ಯದ ಕಾರಣದಿಂದಾಗಿ ಹಾಸ್ಪಿಟಲೈಸ್ಡ್ ಆಗಿದ್ರು. ಅದಾದ್ಮೇಲೆ ಒಂದು ಪ್ರಚಾರದ ವೇಳೆ ಅವರ ಒಂದಷ್ಟು ಮಾತುಗಳನ್ನು ಕೂಡ ಹೇಳ್ಕೊಟ್ರು. ಪ್ರಚಾರ ಏನಾದ್ರೂ ಸ್ವಲ್ಪ ಕಡಿಮೆ ಆಯ್ತಾ ಈ ಒಂದು ಸಿನಿಮಾಗೆ ಅಂತ ಅನಿಸ್ತೇ ಇರಲ್ಲ. ನಾರ್ಮಲ್ ಕಥೆಯನ್ನ ಹೊಂದಿದೆ ಹಿಂದೆ, ಅಂದ್ರೆ ಯಾಕಂತ ಹೇಳಿದ್ರೆ ಟ್ರೇಲರ್ ನೋಡ್ತಾ ಒಂದು ಸಿನಿಮಾದ ಡೈರೆಕ್ಟರ್ ಏನಿದ್ದಾರೆ ಅವರ ಬಗ್ಗೆನೂ ಕೂಡ ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ. ಅಂಡ್ ಇಲ್ಲಿ ರಜನಿ ಒಂದ್ ರೀತಿ ಸೇವಿಯರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಡೈಲಾಗ್ ಡೆಲಿವರಿ, ಅವರ ಮ್ಯಾನರಿಸಮ್, ಎನರ್ಜೆಟಿಕ್ ಡೈಲಾಗ್ಸ್ ಎಲ್ಲಾನು ಕೂಡ 30 ವರ್ಷದ ಹಿಂದಿನ ರಜನಿಕಾಂತ್ ಅವರನ್ನ ನೆನಪಿಸುತ್ತೆ. ಅಂಡ್ ಒನ್ಸ್ ಅಗೇನ್ 33 ವರ್ಷ ಆದ್ಮೇಲೆ ರಜನಿಕಾಂತ್ ಅವರ ಜೊತೆಗೆ ಅಮಿತಾಬ್ ಅವರು ಕೈ ಜೋಡಿಸಿರುವಂತದ್ದು ಚಿತ್ರಕ್ಕೆ ತುಂಬಾನೇ ಪ್ಲಸ್ ಆಗಿದೆ. ಇನ್ನು ಜೈ ಭೀಮ್ ಸಿನಿಮಾವನ್ನ ನೋಡಿದ್ರೆ ಅಂತಹ ಅದ್ಭುತ ಕಥೆಯನ್ನ ಕೊಟ್ಟಂತಹ ಜ್ಞಾನವೇ ಅಲ್ಲವರು ವೆಟನ್ ಸಿನಿಮಾ ಕಥೆಯನ್ನ ಇಷ್ಟು ಚೂಸಿಂಗ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಜೈ ಭೀಮ್ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಕಂಟೆಂಟ್, ಆದ್ರೆ ವೆಟನ್ ಸಿನಿಮಾದ ಕಂಟೆಂಟ್ ಅಷ್ಟು ಚುರುಕಾಗಿಲ್ಲ ಅಂತಾನು ಕೂಡ ಅನಿಸ್ತಾ ಹೋಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಸಿನಿಮಾವನ್ನ ನೋಡಿದಂತವ್ರು ರಜನಿಯ ಆಕ್ಟಿಂಗ್ ತುಂಬಾನೇ ಅದ್ಭುತವಾಗಿದೆ, ಆದ್ರೆ ಕತೆ ಇನ್ನೊಂದು ಸ್ವಲ್ಪ ಸ್ಕೋಪ್ ಇರಬೇಕಾಗಿತ್ತು ಅನ್ನುವಂಥದ್ದು ಕೂಡ. ರಾಜ್ಯಾದ್ಯಂತ ಪ್ರಪಂಚದಾದ್ಯಂತ ರಿಲೀಸ್ ಆಗಿರುವಂತಹ ವೇಟಯನ್ ನಿರೀಕ್ಷಿತ ಗೆಲುವನ್ನ ಮುಂದಿನ ದಿನದಲ್ಲಿ ಕಾಣುತ್ತಾ 600 ಕೋಟಿ ಕಲೆಕ್ಷನ್ ಮಾಡಿದಂತಹ ಜೈಲರ್ ಸಿನಿಮಾದ ಒಂದು ರೆಕಾರ್ಡ್ ಅನ್ನೇನಾದ್ರೂ ರಜನಿ ಬ್ರೇಕ್ ಮಾಡ್ತಾರಾ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲಾನಮದು ಬರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.